ಚೇತನರಾಗೋ ನಮ್ಮಲ್ಲಿನ ವಿಶೇಷ ಚೇತನ ಮಕ್ಕಳೇ, ಇದನ್ನ ನಮ್ಮೆಲ್ಲರೂ ಕೂಡ ಈ ಒಂದು ಅನ್ನದಾನ ಆಯೋಜನೆ ಮಾಡ್ತಾ ಇರೋಂಥವ್ರು ನಮ್ಮ ಆಶ್ರಮದ ಇತಿಹಾಸಗಳು. ಹಾಗೆಯೇ ಸುಮಾರು ವರ್ಷಗಳಿಂದ ನಮ್ಮ ಈ ಒಂದು ಆಶ್ರಮಕ್ಕೆ ತಮ್ಮ ಸಹಾಯ ಸಚ್ಚಾಗ್ತಾ ಇರುವಂತಹ ಶ್ರೀಯುತ ನರಸಿಂಹಂ ಸರ್ ಮತ್ತು ಅವರ ಕುಟುಂಬ ವರ್ಗದವರು, ಶ್ರೀಯುತರ ಸಹೋದರಿಯಾದಂತಹ ಶ್ರೀಮತಿ ರಾಗಿಣಿಯರವರ 60ನೇ ವರ್ಷದ ಜನ್ಮದಿನ, ಹಾಗೆಯೇ ಶ್ರೀಮತಿ ರಾಗಿಣಿಯವರವರು ಮಲ್ಲೇಶ್ವರ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಂದು ಅವರು ತಮ್ಮ ವೃತ್ತಿಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ರಾಗಿಣಿಯರವರ ಮಗನಾದಂತಹ ಚೈತನ್ಯರವರ ಒಂದು ವಿವಾಹವು ನಿನ್ನೆ ಅಭಿಜ್ಞಾರವರ ಜೊತೆ ನೆರವೇರಿದೆ. ಹಾಗಾಗಿ ಒಂದು ಸುಸಂದರ್ಭದಲ್ಲಿ ನಮ್ಮ ಈ ಒಂದು ಆಶ್ರಮದ ವಯೋವೃದ್ಧರು ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅನ್ನದಾನ ಮಾಡುವುದರ ಮುಖಾಂತರ ವಿಶೇಷವಾಗಿ ಅವರು ತಮ್ಮ ನಿವೃತ್ತಿ ಜೀವನವನ್ನು ಆರಂಭಿಸ್ತಾ ಇದ್ದಾರೆ. ಹಾಗೇನೆ ತಮ್ಮ ಹುಟ್ಟೋಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ಹಾಗೇನೆ ತಮ್ಮ ಮಗನ ಒಂದು ವಿವಾಹವಾದ ಒಂದು ಸುಸಂದರ್ಭವನ್ನು ಈ ಮುಖಾಂತರ ಆಚರಣೆ ಮಾಡ್ಕೊತಾ ಇದ್ದಾರೆ. ಮೊದಲನೇದಾಗಿ ರಾಗಿಣಿಯರವರಿಗೆ ತುಂಬುದಿಂದ ಹುಟ್ಟುಹಬ್ಬ ಶುಭಾಶಯ ಸಲ್ಲಿಸೋಣ. ಹಾಗೇನೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಚೈತನ್ಯ ಮತ್ತೆ ಅಭಿಜ್ಞ ದಂಪತಿಗಳ ಒಂದು ಜೀವನ ಸುಖಕರವಾಗಿರಲಿ. ಭಗವಂತ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಬಂಧು ಮಿತ್ರರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಸಕಲ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ಬಡವರು, ನಿರ್ಗತಿಕರು, ವಯೋವೃದ್ಧರು, ವಿಶೇಷ ಚೇತನರು, ಇನ್ನು ಮುಂತಾದವರಿಗೆ ದಾನ ಮಾಡುವಂತ ಶಕ್ತಿನ ಭಗವಂತ ಇವರೆಲ್ಲರಿಗೂ ಕರುಣಿಸ್ತೀವಿ ಅಂತ ಕೇಳ್ಕೊತಾ ನಮ್ಮ ಸತಶೃಂಗ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಶ್ರೀ 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 ಗುರುಜಿ ಸಾಯಿ ರಾಮಪ್ರಸಾದ್ ಅವರ ಪರವಾಗಿ ಇಲ್ಲಿನ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು, ವಯೋವೃದ್ಧರು, ವಿಶೇಷ ಚೇತನ ಮಕ್ಕಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಚೈತನ್ಯ ಮತ್ತು ಅಭಿಜ್ಞರವರ ಒಂದು ದಾಂಪತ್ಯ ಜೀವನ ಸುಖಕರವಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಓಂ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥ ಭಿಕ್ಷಾ ದೇಹಿ ಚ ಪಾರ್ವತಿ. ಓಂ ಸಹನಾವತು ಸಹನೋ ಪುನಃತು ಸಹವೀರ್ಯಂ ಕರವಾಹೈ ತೇಜಸ್ವಿನಾಮೀರಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಅನ್ನದಾತೋ ಅನ್ನದಾತೋ ಅನ್ನದಾತೋ.